ಒನ್ ಟು ತ್ರಿಬಲ್ ವಿದ್ಯುತ್ ದರ ಹೆಚ್ಚಿಸಿದ್ಯಾರು ಈ ಎಲ್ಲ ಗೊಂದಲಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ಸಿದ್ದರಾಮಯ್ಯ ಅದೇನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೃಹ ಜ್ಯೋತಿಯ ಲಾಭ ಪಡೆಯುವ ಮುನ್ನವೇ ವಿದ್ಯುತ್ ಬಿಲ್ ಡಬಲ್ ಬಂದಿರೋದ್ರಿಂದ ಗ್ರಾಹಕರು ಆಘಾತಕ್ಕೊಳಗಾಗಿದ್ದಾರೆ ರಾಜ್ಯಾದ್ಯಂತ ಜನರ ಆಕ್ರೋಶದ ಕಟ್ಟೆ ಉಡೆದಿದೆ ಹಾಗಾದ್ರೆ ಇನ್ನು ಈ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ ನೀಡಿದ್ದಾರೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಪಡೆಯೋದು ಹೇಗೆ ಏನೆಲ್ಲ ದಾಖಲೆ ಕೊಟ್ಟರೆ ಕರೆಂಟ್ ಫ್ರೀ ಸಿಗುತ್ತೆ ಫ್ರೀ ಕರೆಂಟ್ ಸಿಕ್ಕರೆ ಎಷ್ಟು ಹಣ ಉಳಿತಾಯವಾಗುತ್ತೆ ಎಂದು ಜನ ಲೆಕ್ಕ ಹಾಕ್ತಿದ್ದಾರೆ ಆದರೆ ಅದಕ್ಕೂ ಮುನ್ನವೇ ವಿದ್ಯುತ್ ದರ ಏರಿಕೆ ಶಾಕ್ ಜನರನ್ನ ಕಂಗೆಡಿಸಿದೆ ಜೂನ್ ಜೂನ್ ತಿಂಗಳಲ್ಲಿ ಬಿಲ್ ಕೈ ಸೇರುತ್ತಿದ್ದಂತೆಯೇ ಗ್ರಾಹಕರ ಕೈಗೆ ಶಾಕ್ ಹೊಡೆದಂತಾಗಿದೆ ಯಾಕಂದ್ರೆ ಕಳೆದ ತಿಂಗಳು ಕಟ್ಟಿದ ಬಿಲ್ಗೂ ಈ ತಿಂಗಳು ಬಂದಿರುವ ಬಿಲ್ಗೂ ಡಬಲ್ ವ್ಯತ್ಯಾಸವಿದೆ ಮೇ ತಿಂಗಳುಗಳಲ್ಲಿ ರೂಪಾಯಿ ರೂಪಾಯಿ ಕಟ್ಟಿದ ಗ್ರಾಹಕರು ಈ ತಿಂಗಳು ಬಿಲ್ ಬೆಚ್ಚಿ ಬಿದ್ದಿದ್ದಾರೆ ಅಲ್ಲದೆ ಈ ಬಿಲ್ ಏರಿಕೆಯಿಂದ ರಾಜ್ಯಾದ್ಯಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ವಿರೋಧ ಪಕ್ಷಗಳು ಸಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಗೆ ಜೂನ್ ಹನ್ನೊಂದು ಅಧಿಕೃತವಾಗಿ ಚಾಲನೆ ನೀಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ವಿದ್ಯುತ್ ದರ ಹೆಚ್ಚಿಸಿದ್ದಾರೆಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ವಿದ್ಯುತ್ ದರ ಹೆಚ್ಚಳ ಮಾಡಿರುವುದು ಹಿಂದಿನ ಸರ್ಕಾರ ನಮ್ಮ ಸರ್ಕಾರ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿಲ್ಲ ವಿದ್ಯುತ್ ದರ ಹೆಚ್ಚಳದ ಬಗ್ಗೆ ಏಪ್ರಿಲ್ ಒಂದರಂದು ತೀರ್ಮಾನ ಆಗಿತ್ತು ಎಂದು ಸ್ಪಷ್ಟಪಡಿಸಿದ್ರು ವಿದ್ಯುತ್ ದರ ಏರಿಸಿದ್ದು ನಾವಲ್ಲ ಮೇ ಹನ್ನೆರಡರಿಂದ ವಿದ್ಯುತ್ ದರ ಏರಿಕೆಯಿಂದ ಏಪ್ರಿಲ್ನಲ್ಲೇ ತೀರ್ಮಾನ ಆಗಿತ್ತು ಗ್ಯಾರಂಟಿ ಯೋಜನೆಯಿಂದ ವಿಪಕ್ಷಗಳಿಗೆ ನಡುಕ ಶುರುವಾಗಿದೆ ಬೇಕಾದಷ್ಟು ಟೀಕೆಗಳ ಸುರಿಮಳೆ ಸುರಿಸಿದ್ದಾರೆ ಅವರು ಗೇಲಿ ಮಾಡಿಕೊಂಡು ಅಲ್ಲಿಯೇ ಇರಲಿ ನಮ್ಮ ಗ್ಯಾರಂಟಿ ಮುಂದುವರಿಸಿಕೊಂಡು ನಾವು ಮುಂದೆ ಹೋಗ್ತೇವೆ ಜುಲೈ ಒಂದರಿಂದ ಅನ್ನಭಾಗ್ಯ ಗೃಹಜ್ಯೋತಿ ಯೋಜನೆ ಜಾರಿಯಾಗುತ್ತೆ ಇನ್ನೂರು ಯೂನಿಟ್ ಒಳಗೆ ವಿದ್ಯುತ್ ಬಳಸಿದ್ರೆ ಬಿಲ್ ಬರೋದಿಲ್ಲ ಗೊಂದಲ ಸೃಷ್ಟಿ ಮಾಡುವುದೇ ಬಿಜೆಪಿ ಕೆಲಸ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ವಿದ್ಯುತ್ ಬಿಲ್ ಏಕಾಏಕಿ ಡಬಲ್ ಆಗಿದ್ಯಾಕೆ ಕಳೆದ ಏಪ್ರಿಲ್ ತಿಂಗಳಿನಲ್ಲೇ ವಿದ್ಯುತ್ ದರವನ್ನ ಕೆಇಆರ್ ಸಿ ಏರಿಕೆ ಮಾಡಿತ್ತು ಪ್ರತಿ ಯೂನಿಟ್ಗೆ ಎಪ್ಪತ್ತು ಪೈಸೆಯಷ್ಟು ಹೆಚ್ಚಳ ಮಾಡಿತ್ತು ಆದರೆ ಚುನಾವಣಾ ಹಿನ್ನೆಲೆಯಲ್ಲಿ ಈ ದರ ಏರಿಕೆಗೆ ಸರ್ಕಾರ ತಾತ್ಕಾಲಿಕ ತಡೆ ನೀಡಲಾಗಿತ್ತು ಈಗ ಹೊಸ ಸರ್ಕಾರ ಬರುತ್ತಿದ್ದಂತೆಯೇ ಕೆಇಆರ್ಸಿ ದರ ಏರಿಕೆ ಜಾರಿ ಮಾಡಿದೆ ಅಲ್ಲದೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲೇ ದರ ಏರಿಕೆಯನ್ನ ಅನ್ವಯವಾಗುವಂತೆ ಮಾಡಿದೆ ಆದರೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ದರ ಏರಿಕೆಗೆ ಸರ್ಕಾರ ತಾತ್ಕಾಲಿಕ ತಡೆ ನೀಡಲಾಗಿತ್ತು ಈಗ ಹೊಸ ಸರ್ಕಾರ ಬರುತ್ತಿದ್ದಂತೆಯೇ ಕೆಇಆಆರ್ಸಿ ದರ ಏರಿಕೆ ಜಾರಿ ಮಾಡಿದೆ ಅಲ್ಲದೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲೇ ದರ ಏರಿಕೆಯನ್ನ ಅನ್ವಯವಾಗುವಂತೆ ಮಾಡಿದೆ ಹೀಗಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬಳಸಿದ ವಿದ್ಯುತ್ನ ಪ್ರತಿ ಯೂನಿಟ್ಗೆ ಎಪ್ಪತ್ತು ಪೈಸಾ ಈ ಜೂನ್ ತಿಂಗಳಿನ ಬಿಲ್ನಲ್ಲಿ ಹೆಚ್ಚುವರಿ ವಸೂಲಿ ಮಾಡಲಾಗಿದೆ ಪ್ರತಿಯೊಬ್ಬರ ಮನೆಗೆ ಬಂದ ವಿದ್ಯುತ್ ನಲ್ಲೂ ಬಾಕಿ ಎಂಬ ಕಾಲಂನಲ್ಲಿ ಈ ಹೆಚ್ಚುವರಿ ಮೊತ್ತ ನಮೂದಿಸಿ ವಸೂಲು ಮಾಡಲಾಗ್ತಾ ಇದೆ ಜೊತೆಗೆ ನಿಗದಿತ ಶುಲ್ಕವು ಹೆಚ್ಚಾಗಿರುವುದರಿಂದ ಬಿಲ್ ಏಕಾಏಕಿ ಡಬಲ್ ಬಂದಿದೆ